ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದೇ 6ನೇ ತಾರೀಕು, ವೈಶಾಖ ಅಮಾವಾಸ್ಯೆ ಹಾಗೂ ಶನಿ ಜಯಂತಿ ಇದೆ ಸ್ನೇಹಿತರೆ. ತಪ್ಪದೇ ಇಂಥ ಸುವರ್ಣಾವಕಾಶನ ತಪ್ಪಿಸ್ಕೊಳ್ಳೋದಕ್ಕೆ ಹೋಗಬೇಡಿ. ಪ್ರತಿಯೊಬ್ಬರ ಜೀವನದಲ್ಲೂ ಶನಿಯ ಪ್ರಭಾವ ಅನ್ನೋದು, ಶನಿಯ ದೃಷ್ಟಿ ಅನ್ನೋದು ಒಂದಲ್ಲ ಒಂದು ಸಾರಿ ಬಂದೇ ಬರುತ್ತೆ. ನಾವು ಅಂದ್ಕೊಳ್ತೀವಿ ಶನಿದೇವರು ಯಾವಾಗಲೂ ಕೆಟ್ಟದನ್ನೇ ಮಾಡ್ತಾರೆ, ನಮಗೆ ಯಾವಾಗಲೂ ಒಳ್ಳೆಯದು ಮಾಡಲ್ಲ ಅನ್ನುವ ಮನಸ್ಥಿತಿಯಲ್ಲಿರ್ತೀವಿ. ಆ ಥರ ಏನೂ ಇಲ್ಲ. ತುಂಬ ಸತ್ಯಕ್ಕೆ ಆ ತಂದೆ ದಾರಿಯನ್ನು ತೋರಿಸೋದು ಸ್ನೇಹಿತರೆ. ಯಾವಾಗಲೂ ನಾವು ನಿಜಾಯಿತಿಯಿಂದ ಇರಬೇಕು, ಪ್ರಾಮಾಣಿಕರಾಗಿರಬೇಕು, ತುಂಬ ಧೈರ್ಯವಂತರಾಗಿರಬೇಕು. ತುಂಬ ಜನ ನೀವು ನೋಡಿರ್ತೀರ, ಅವರ ಜೀವನದಲ್ಲಿ ತುಂಬ ಸಕ್ಸಸ್ ಕಾಣ್ತಾ ಇರ್ತಾರೆ, ತುಂಬ ಕಷ್ಟಪಟ್ಟು ಮೇಲೆ ಬಂದಿರ್ತಾರೆ, ಅವ್ರಿಗೆ ಒಳ್ಳೆ ಫೇಮು ನೇಮು ಎಲ್ಲ ಬಂದಿರುತ್ತೆ, ತುಂಬ ಸಕ್ಸಸ್ ಅಂತ ಹೇಳ್ತೀವಿ ನೋಡಿ. ಅವ್ರಿಗೆಲ್ಲನೂ ಶನಿಯ ಒಂದು ಪ್ರಭಾವ ಅನ್ನೋದು ಬಿದ್ದಿರುತ್ತೆ ಸ್ನೇಹಿತರೆ. ಶನಿಯ ದೋಷಗಳೇ ಬೇರೆ, ಶನಿಯ ಪ್ರಭಾವನೇ ಬೇರೆ. ಅದಕ್ಕೋಸ್ಕರ ಶನಿ ದೋಷಗಳು ನಿಮಗೆ ಹೋಗಬೇಕು ಅಂದರೆ ಯಾವಾಗಲೂ ಅಷ್ಟೇ ನಾವೆಲ್ಲರೂ ಒಳ್ಳೆಯದನ್ನು ಮಾಡಬೇಕು, ಯಾವಾಗಲೂ ಇನ್ನೊಬ್ಬರಿಗೆ ಕೆಟ್ಟದನ್ನು ಬಯಸಬಾರ್ದು, ಕೇಡು ಬಯಸಬಾರ್ದು. ಪ್ರತಿಯೊಬ್ಬರ ಜೀವನದಲ್ಲೂ ಶನಿದೇವರು ಒಂದು 7 ವರ್ಷಕ್ಕೊಮ್ಮೆ ಅಥವಾ ಯಾವಾಗಲಾದರೂ ಒಂದು ಸಾರಿ ಆದರೂ ಬಂದು ಹೋಗೇ ಹೋಗ್ತಾನೆ. ಆಗ ಅದರ ಪ್ರಭಾವ, ನಾವು ಏನು ಕರ್ಮಗಳು ಮಾಡಿರ್ತೀವಿ ನೋಡಿ, ಅದನ್ನ ನಮಗೆ ರಿಟರ್ನ್ ತೋರಿಸಿ ಹೋಗೋದು ಅಷ್ಟೇ ಸ್ನೇಹಿತರೆ. ಆ ತಂದೆ ಬಂದರೆ ನಮಗೆ ಕಷ್ಟ ಕೊಡೋದು ಅಂತಲ್ಲ, ನಾವೇನು ಮಾಡಿರ್ತೀವಿ ನೋಡಿ ಅದರ ಫಲ ನಾವು ತಿಂತಾ ಇರ್ತೀವಿ ಅಷ್ಟೇ. ಅದಕ್ಕೆ ಆ ದಿನ ನೀವು ಶನಿ ಜಯಂತಿ ದಿನ, ಹಾಗೆ ವೈಶಾಖ ಅಮಾವಾಸ್ಯೆ ಇರೋದರಿಂದ ನವಗ್ರಹಗಳಿಗೆ ನೀವು ಪೂಜೆ ಮಾಡಿ, ಇನ್ನಷ್ಟು ವಿಶೇಷವಾಗಿ ನೈವೇದ್ಯಕ್ಕೆ ಅಂತಂದ್ಬಿಟ್ಟು ನೀವು ಎಳ್ಳಿನ ಒಂದು ಉಂಡೆ ಅಥವಾ ಎಳ್ಳನ್ನು ಇಟ್ಟು ಅಥವಾ ಉದ್ದಿನ ಕಾಳು ಈ ಬ್ಲ್ಯಾಕ್ ಒಟ್ಟು ಅದ್ರ ಮೇಲೆ ಹಾಗೇ ಇರುತ್ತೆ, ಆ ಥರದ್ರನ್ನೇ ನೀವು ಸಮರ್ಪಿಸಿ ದೇವಸ್ಥಾನಗಳಲ್ಲಿ ಎಳ್ಳು ಬತ್ತಿಯನ್ನು ಹಚ್ಚಿ. ಇದೆಲ್ಲನೂ ಮಾಡೋದಕ್ಕಾಗಲಿಲ್ಲ ಅಂದ್ರೂ ಅಥವಾ ಇದನ್ನು ಮಾಡುತ್ತಾ ಇದರ ಜೊತೆ ಇನ್ನಷ್ಟು ವಿಶೇಷವಾಗಿ ನಾವು ನಾಯಿಗೆ ಸ್ನೇಹಿತರೆ, ತುಂಬ ಜನ ನಾಯಿಗಳನ್ನ ಸಾಕ್ತಾ ಇರ್ತಾರೆ, ಅದರಲ್ಲೂ ಒಂದು ಕಪ್ಪು ನಾಯಿಗೆ ಅಥವಾ ನೀವು ಬೇರೆ ನಾಯಿಗಳಿಗೂ ಕೂಡ ರೊಟ್ಟಿಯನ್ನು ಕೊಡಬೇಕು. ಯಾವ ರೊಟ್ಟಿ? ಗೋಧಿಯಿಂದ ತಯಾರಿಸಿದಂತಹ ರೊಟ್ಟಿಯನ್ನು ನೀವು ಆ ದಿನ ರಾತ್ರಿಯ ಒಳಗೆ ನಾಯಿಗೆ ಕೊಟ್ಟಿದ್ದೇ ಆದರೆ ಎಲ್ಲ ದೋಷಗಳು ಸ್ನೇಹಿತರೆ, ಶನಿ ದೋಷ ಅಂತ ಏನು ಹೇಳ್ತೀವಿ ಅದರ ಪ್ರಭಾವ ನಮ್ಗೆ ಯಾವ ಥರ ಇರುತ್ತೆ ಅಂದರೆ, ಯಾವಾಗಲೂ ಅಷ್ಟೇ ಸ್ನೇಹಿತರೆ, ಎಲ್ಲರ ಹತ್ರನೂ ಹವಾಮಾನದ ಪಾಲಾಗ್ತೀವಿ ನಾವು. ಎಲ್ಲ ಕೂತ್ಕೊಂಡ್ರು ನಿಂತ್ಕೊಂಡ್ರೂ ಎಲ್ಲ ಕಷ್ಟಗಳು ನಮಗೇ ಬಂದು ಒದಗಿಬಿಟ್ಟಿದೆ ಅಂತಂದ್ಬಿಟ್ಟು ಎಷ್ಟೇ ಪ್ರಯತ್ನ ಪಟ್ಟರೂ ನಮಗೆ ಒಳ್ಳೆಯ ದಾರಿ ಅನ್ನೋದು ಕಾಣಿಸೋದಿಲ್ಲ, ತುಂಬ ಕಷ್ಟಗಳು ಪಡ್ತಾ ಇರ್ತೀವಿ. ಎಷ್ಟೇ ಏಳಿಗೆ ಹೊಂದಬೇಕು ಅಂದ್ರೂ ನಮ್ಮ ಜೀವನದಲ್ಲಿ ಅಭಿವೃದ್ಧಿ ಅನ್ನೋದು ಕಾಣ್ತಾ ಇರಲ್ಲ. ಅದಕ್ಕೋಸ್ಕರ ತಪ್ಪದೇ ನೀವು ಶನಿ ಜಯಂತಿ ದಿನ ಈ ಸರಳ ವಿಧಾನವನ್ನು ಆ ನವಗ್ರಹ ದೇವಸ್ಥಾನಗಳಲ್ಲಿ ಫಾಲೋ ಮಾಡಿ, ಅಥವಾ ಅದಾಗಲಿಲ್ಲ ಅಂದರೆ ನಾಯಿಗೆ ಗೋಧಿಯಿಂದ ತಯಾರಿಸಿದ ರೊಟ್ಟಿಗಳನ್ನು ನೀವು ಕೊಡಿ. ಬ್ಲ್ಯಾಕ್ ಅಂದರೆ ಕಪ್ಪು ನಾಯಿಗೆ ಕೊಡೋದು ತುಂಬ ವಿಶೇಷವಾಗಿರುತ್ತೆ, ಅಥವಾ ಎಲ್ಲ ನಾಯಿಗಳು ಯಾವುದೇ ಕಲರ್ ಇದ್ರೂ ತೊಂದರೆ ಏನೂ ಇಲ್ಲ, ಕೊಡಬಹುದು. ಆ ಕೊಟ್ಟಾಗ ನಿಮ್ಮ ಜೀವನದಲ್ಲಿ ಎಷ್ಟು ಒಳ್ಳೆಯ ಒಳ್ಳೆಯ ಅವಕಾಶಗಳು ಅನ್ನೋದು ಬರುತ್ತೆ. ಇಷ್ಟೂ ದಿನ ನಾವು ಈ ನೋವೆಲ್ಲ ನಾವೇ ಪಟ್ಟಿದ್ವಾ ಅಂತ ನಾವು ಅಂದ್ಕೊಳ್ತೀವಿ. ಅದನ್ನೆಲ್ಲ ಸುಧಾರಣೆ ಕಾಣಿಸೋದಕ್ಕೆ ಒಳ್ಳೆಯ ಮಾರ್ಗ ಅಂತ ಹೇಳಬಹುದು. ಯಾಕಂದರೆ ಅಮಾವಾಸ್ಯೆ ಹಾಗೂ ಈ ಶನಿ ಜಯಂತಿ ಬಂದಿರೋದು, ಶನಿ ಜಯಂತಿ ಅನ್ನೋದು ವರ್ಷದಲ್ಲಿ ಒಮ್ಮೆ ಮಾತ್ರ ಬರೋದ್ರಿಂದ ನಾವು ಆ ದಿನ ಆ ತಂದೆಯ ಒಂದು ಆಶೀರ್ವಾದ ಪಡೆಯೋದಕ್ಕೆ ಈ ಒಳ್ಳೆಯ ಸಂದರ್ಭವನ್ನು ಯಾರೂ ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಸ್ನೇಹಿತರೆ. ಪ್ರತಿನಿತ್ಯ ನೀವು ಎಲ್ಲಾದರೂ ಹೋಗಬೇಕಾದ್ರೆ ನಾಯಿಗಳಿಗೆ ಆಹಾರ ಅಂತ ಕೊಟ್ಟು ಹೋಗಿ, ನೀವು ಅಂದುಕೊಂಡಿರೋ ಕೆಲಸಗಳೆಲ್ಲ ನಿರ್ವಿಘ್ನವಾಗಿ ನೆರವೇರುತ್ತೆ. ನಾವು ಯಾವಾಗಲೂ ಅಷ್ಟೇ ಸ್ನೇಹಿತರೆ, ಪಕ್ಷಿ ಪ್ರಾಣಿಗಳಿಗೆ ಆಹಾರ ಕೊಟ್ಟಾಗ ನಮ್ಮ ಬೆಟ್ಟದಷ್ಟು ಇರುವ ಕಷ್ಟಗಳು ಕೂಡ ಕ್ರಮೇಣವಾಗಿ ಕರ್ಪೂರದ ರೀತಿ ಕರಗೋಗುತ್ತೆ. ಈ ಸರಳ ವಿಧಾನವನ್ನು ನೀವು ಫಾಲೋ ಮಾಡಿ ನಿಮ್ಮೆಲ್ರಿಗೂ ಒಳ್ಳೆಯದಾಗಲಿ. ಈ ವಿಡಿಯೋ ನಿಮಗಿಷ್ಟ ಆಗಿದ್ದರೆ ತಪ್ಪದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಎಲ್ರಿಗೂ ಧನ್ಯವಾದಗಳು.